That I'm invincible, nobody gonna bring me down. Hello friends and family, welcome to my YouTube channel. This is KF Series from Raichur. So finally guys, vlog alli now 12 hours challenge maadliddivi MG bus stand alli. Now ratri ella ille malkondo ille uta maadi ille fresh up aagi ille now irthivi 12 hours. 12 hours complete aadmele now matte Raichur ga return aagtivi. Idu Hyderabad alli last vlog, ide nama last vlog. Ee vlog matra heavy andre heavy interesting aagirutte, heavy andre heavy crazy aagirutte. So late maadod beda, vlog na start maadona. ಇಲ್ಲಿ ನೀರ್ ಕುಡಿದ್ಬಿಟ್ಟು ಈ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಹಿಂದ್ಗಡೆ ಇದೆ ಪ್ಯಾರಡೈಸ್ ಹೋಟೆಲ್. ಈ ಪ್ಯಾರಡೈಸ್ ಹೋಟೆಲ್ 1953ರಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ಇದು ಎಮ್ ಜಿ ಬಸ್ ಸ್ಟ್ಯಾಂಡ್ ಒಳಗಡೆ ಇದೆ. ಹೆವಿ ಅಂದರೆ ಹೆವಿ ಕ್ರೇಜ್ ಈ ಬಸ್ ಸ್ಟ್ಯಾಂಡ್ ಒಳಗಡೆ ಈ ಒಂದು ಹೋಟೆಲ್ಗೆ. ಇಲ್ಲಿ ಬಿರಿಯಾನಿ ಕೂಡ ಸಿಗುತ್ತೆ, ಇಷ್ಟು ಟೇಸ್ಟಿ ಆಗಿರುವಂಥ ಬಿರಿಯಾನಿ ಇರುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ನೀವು ಎಂಜಾಯ್ ಮಾಡ್ತೀರಾ. ಸೊ ಬಸ್ ಸ್ಟ್ಯಾಂಡಿಗೆ ಬಂದರೆ ಇಲ್ಲಿ ವಿಸಿಟ್ ಮಾಡೋದು ಬಂತಾಯ. ಸೊ ಗೈಸ್, ನಾವು ಇವಾಗ ಎಮ್ ಜಿ ಬಸ್ ಸ್ಟ್ಯಾಂಡ್ ಒಳಗಡೆ ಎಂಟ್ರಿ ಆಗಿದ್ದೀವಿ. ಸೊ ಹಿಂದ್ಗಡೆ ಕಾಣಿಸ್ತಾ ಇದೆ ಅಲ್ಲ, ಇವೆಲ್ಲ ಪ್ಲಾಟ್ಫಾರ್ಮ್ಸ್ ಇದ್ದಾವೆ. ಮತ್ತು ಪ್ಲಾಟ್ಫಾರ್ಮ್ಸ್ ಆದಮೇಲೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಕೆಲವೊಂದು ಸೀಟ್ಸ್ಗಳಿದ್ದಾವೆ. ಅದಾದಮೇಲೆ ಶಾಪ್ಸ್ಗಳಿದ್ದಾವೆ ಫ್ರೆಂಡ್ಸ್. ಈ ಶಾಪ್ಸ್ಗಳು 24 hours ಆನೇ ಇರುತ್ತೆ ಅಂತ. ಸೊ 24 hours ಆನ್ ಇದ್ದರೆ ನಮಗೆ ತಿನ್ನಲಿಕ್ಕೆ ಕುಡಿಯಲಿಕ್ಕೆ ಯಾವುದೇ ಒಂದು ಅಡಚಣೆ ಇಲ್ಲ. ಮತ್ತು ಇಲ್ಲಿ ವಾಶ್ರೂಮ್ಸ್ ಫೆಸಿಲಿಟೀಸ್ ಕೂಡ ಇದ್ದಾವೆ, ಮತ್ತು ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸ್ ಕೂಡ ಇದ್ದಾವೆ. ಸೊ ಯಾವಾಗ 24 hours ನಮಗೆ ಡ್ರಿಂಕಿಂಗ್ ವಾಟರ್. ಸೊ ನಮಗೆ ಇಲ್ಲಿ ಮೂವಿ ಕೂಡ ಡಿಸ್ಪ್ಲೇ ಆಗ್ತಾ ಇದೆ ಎಲ್ ಇಡಿ ವಾಲಲ್ಲಿ. ಸೊ ಮೂವಿನ ಕೂಡ ಇಲ್ಲಿ ಎಂಜಾಯ್ ಮಾಡ್ಬೋದು. ಒಂದು 5-star ಹೋಟೆಲ್ಗೆ ಇರುವಂಥ ಫೆಸಿಲಿಟೀಸ್ಗಳು ಸ್ವಲ್ಪ ಮಟ್ಟಿಗೆ ಇವೆ. ಸೊ ಗೈಸ್, ಹಿಂದೆ ಕಾಣಿಸ್ತಾ ಇದೆ ಅಲ್ಲ, ಇದು ಪ್ಲಾಟ್ಫಾರ್ಮ್ ನಂಬರ್ 78. ಇದೇ ಲಾಸ್ಟ್ ಪ್ಲಾಟ್ಫಾರ್ಮ್ ಬಸ್ ಸ್ಟ್ಯಾಂಡಲ್ಲಿ, ಎಮ್ ಜಿ ಬಸ್ ಸ್ಟ್ಯಾಂಡಲ್ಲಿ. ಸೊ ಈ ಬಸ್ ಸ್ಟ್ಯಾಂಡಲ್ಲಿ ಈ ಲೈನಲ್ಲಿ ಎಲ್ಲಾದರೂ ನಾವು ಉಳ್ಕೊಳ್ತೀವಿ. ಎಲ್ಲಾದರೂ ಒಂದು ಚೆನ್ನಾಗಿರೋ ಪ್ಲೇಸ್ನ ನೋಡಿ ಅಲ್ಲಿ ನಾವು ಸ್ಟೇ ಮಾಡ್ತೀವಿ 12 hours. ಸೊ ಇವಾಗ ಟೈಮ್ ಬಂದು ನಾವು ಸ್ಟಾರ್ಟ್ ಮಾಡಿದಾಗ ಟೈಮ್ 5 ಆಗಿತ್ತು. ಸೊ ನಾಳೆ ಬೆಳಗ್ಗೆ 5 o'clock ತನಕ ನಾವು ಇಲ್ಲಿ ಈ ಬಸ್ ಸ್ಟ್ಯಾಂಡಲ್ಲಿ ಸ್ಟೇ ಮಾಡಲಿದ್ದೇವೆ. ಸೊ ಇಲ್ಲೇ ಊಟ ಎಲ್ಲ ಇಲ್ಲೇ ಮಾಡಿ ಇಲ್ಲೇ ಕಂಪ್ಲೀಟ್ ಮಾಡಿಕೊಂಡು ನಾವು ರಾಯಚೂರಿಗೆ ಹೋಗಲಿದ್ದೇವೆ. ಸೊ ಗೈಸ್, ಫೈನಲಿ ನಾವು ಇಲ್ಲಿ ಸ್ಪಾಟಲ್ಲಿ ಬಂದು ಕೂತ್ಕೊಂಡಿದ್ದೀವಿ. ಇವಾಗ ಟೈಮ್ ಬಂದು ಎಕ್ಸಾಕ್ಟ್ 10:33 ಆಗ್ತಾ ಇದೆ. ಸೊ ನಾವು 10:33ವರೆಗೆ ನಾವು ಏನೆಲ್ಲ ಮಾಡಿದ್ದೀವಿ ಅಂದರೆ, ಫಸ್ಟ್ ನಾವು ಈ ಒಂದು ಎಮ್ ಜಿ ಬಸ್ ಸ್ಟ್ಯಾಂಡ್ ಎಲ್ಲ ಸುತ್ತಾಡ್ಕೊಂಡು ಬಂದ್ವಿ. ಒಳ್ಳೆ ಸ್ಪಾಟ್ಗೋಸ್ಕರ ಹುಡುಕಾಡಿದ್ವಿ. ಒಳ್ಳೆ ಸ್ಪಾಟ್ ಸಿಕ್ಕಾದ್ಮೇಲೆ ನಾವು ಒಂದು ರೆಸ್ಟೋರೆಂಟ್ಗೆ ಹೋಗಿ ಊಟ ತೊಗೊಂಬಂದ್ವಿ. ಸೊ ಊಟ ಎಲ್ಲ ತೊಗೊಂಬಂದಾದ್ಮೇಲೆ ಇಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊಟ ಮಾಡ್ಕೊಂಡ್ವಿ. ಸೊ ಊಟ ಮಾಡಿ ಆದಮೇಲೆ ಸೊ ಮತ್ತೊಂದು ರೌಂಡ್ ನಾವು ಸುತ್ತಾಡ್ಕೊಂಬಂದ್ವಿ. ಕೆಲವೊಂದು ಶಾಪ್ಗಳಿಗೆ ಹೋಗಿ ಮತ್ತು ಕೆಲವೊಂದು ವಿಷಯಗಳನ್ನು ನಾವು ಎಮ್ ಜಿ ಬಸ್ ಸ್ಟ್ಯಾಂಡಲ್ಲಿ ನೋಡಿದ್ವಿ, ಮತ್ತು ಹಾಗೆ ನಾನು ಬ್ಲಾಗ್ ಕೂಡ ಮಾಡಿದ್ದೀನಿ. ಸೊ ಇವಾಗ ಊಟ ಎಲ್ಲ ಕಂಪ್ಲೀಟ್ ಆಯಿತು, ಇವಾಗ ನಾವು ಮಲ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ. ಹಿಂದೆ ನೋಡ್ತಾ ಇದ್ರಲ್ಲ, ಇದೇ ನಮ್ಮ ಒಂದು ಬ್ಯಾಕ್ಗ್ರೌಂಡು. ಸೊ ಇಲ್ಲೇ ನಾವು 12 hours ಸರ್ವೈವ್ ಮಾಡಬೇಕು. ಸೊ 12 hours ಅಲ್ಲ, ಸ್ವಲ್ಪ ಬೆಳಿಗ್ಗೆ 5:30 ತನಕ ಇದೆ. ಸೊ 5:30 ತನಕ ನಾವು ಇಲ್ಲಿ ಇಲ್ಲೇ ಮಲ್ಕೊಂಡು ಎದ್ದೇಳ್ಬೇಕಾಗುತ್ತೆ. ಸೊ ಬಸ್ ಸ್ಟ್ಯಾಂಡಲ್ಲಿ ತುಂಬ ಜನ ಇಲ್ಲಿ ನಮ್ಮ ಥರ ಮಲ್ಕೊಂಡಿದ್ದಾರೆ. ಸೊ ಪಕ್ಕದಲ್ಲಿ ಒಬ್ಬ ಅಣ್ಣ ಕಾಣಿಸ್ತಾ ಇದ್ದಾನಲ್ಲ, ಆ ಅಣ್ಣಂದು ಸ್ವಲ್ಪ ಎಮೋಷ್ನಲ್ ಸ್ಟೋರಿ ಇದೆ. ಅವರು ಆ್ಯಕ್ಚುಲಿ ಇಲ್ಲಿ ಒಂದು ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಾರೆ. ಸೊ ಹಾಸ್ಪಿಟಲಲ್ಲಿ ಕೆಲಸ ಮಾಡುವಾಗ ಅವ್ರ ಬ್ಯಾಗ್, ಅವ್ರ ವ್ಯಾಲೆಟ್, ಅವ್ರ ಪರ್ಸ್ ಎಲ್ಲ ಕಳ್ಕೊಂಡಿದ್ದಾರಂತೆ. ಸೊ ಮನೆಗೆ ಹೋಗ್ಲಿಕ್ಕೆ ಅವರಲ್ಲಿ ಹಣ ಇಲ್ಲ. ಸೊ ಅದಕ್ಕೆ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಬಂದು ಅವರು ಮಲ್ಕೊಳ್ತಾ ಇದ್ದ ಈ ಒಂದು ಬಸ್ ಸ್ಟ್ಯಾಂಡಲ್ಲಿ ಮಲಗಲಿದ್ದೇವೆ. ಇದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಬಸ್ ಸ್ಟ್ಯಾಂಡಲ್ಲಿ ಬಂದು ಮಲಗೋದು. ಯಾಕೆಂದರೆ ಇಲ್ಲಿ ತನಕ ನಾವು ಲಾರ್ಜಲ್ಲಿ ಮಲ್ಕೊಂಡಿದ್ವಿ, ಇವಾಗ ನಾವು ಬಸ್ ಸ್ಟ್ಯಾಂಡ್ ಪ್ಲಾಟ್ಫಾರ್ಮಲ್ಲಿ ಮಲ್ಕೊಳ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಇದು ನಮಗೆ. ಸೊ ಈ ಒಂದು ಅಡ್ವೆಂಚರಸ್ ವ್ಲಾಗ್ ತುಂಬ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಸೊ ಗೈಸ್, ಇವಾಗ ಟೈಮ್ ಬಂದು 2:54 ಆಗಿದೆ.
ಸೊ ನನಗಂತೂ ಸ್ವಲ್ಪ ನಿದ್ದೆ ಬರ್ತಾ ಇಲ್ಲ, ಯಾಕಂದರೆ ಇಲ್ಲಿ ಪಕ್ಕದಲ್ಲೆಲ್ಲ ಬಸ್ ಹಾರನ್ ಸೌಂಡ್ಗಳು ಬಸ್ ಸೌಂಡ್ಗಳು ತುಂಬ ಜಾಸ್ತಿ ಬರ್ತಾ ಇದೆ. ಪಕ್ಕದಲ್ಲೇ ಬಸ್ಸಸ್ಗಳಿದ್ದಾವೆ ನನ್ನ ಪಕ್ಕದಲ್ಲೇ. ಸೊ ಇಷ್ಟೊತ್ತು ಮಲ್ಕೊಂಡಿದ್ದೆ, ಸ್ವಲ್ಪ ಹೊತ್ತು ಸರಿಯಾಗಿ ನಿದ್ದೆ ಬಂದಿಲ್ಲ. ಇವಾಗ ಹಂಗೋ ಹಿಂಗೋ ಮಾಡಿ ನಾನು ಮಲ್ಕೊಳ್ತೀನಿ. ಸೊ ಇಲ್ಲಿ ನೋಡಿ, ನಮ್ಮ ಪಕ್ಕದಲ್ಲಿ ಎಷ್ಟು ಜನ ಮಲ್ಕೊಂಡಿದ್ದಾರೆ ಮತ್ತು ಪಕ್ಕದಲ್ಲೇ ಬಸ್ಸಸ್ಗಳಿದ್ದಾವೆ. ಸೊ ಫೈನಲಿ ಗೈಸ್, ನಮ್ಮ 12 ಗಂಟೆಯ ಚಾಲೆಂಜ್ ಕಂಪ್ಲೀಟ್ ಆಗಿದೆ. ಇವಾಗ ಟೈಮ್ ಬಂದು 6:23. ಬೆಳಿಗ್ಗೆ 5 ಗಂಟೆಗೆ ಪೊಲೀಸರು ನಮ್ಮನ್ನ ಹಬ್ಬಿಸಿದ್ರು. ಸೊ ಅಲ್ಲಿ 5:30 ಮೇಲೆ ಯಾರೂ ಮಲ್ಕೋಬಾರ್ದು ಅಂತ ಹೇಳಿದರು. ಸೊ ಎಲ್ಲರನ್ನ ಅಲ್ಲಿರುವಂಥ ಎಲ್ಲರನ್ನ ಎಬ್ಬಿಸಿಬಿಟ್ಟು ಓಡಿಸಿದ್ರು. ಸೊ ನಾವು ಕೂಡ ಇಲ್ಲಿ ಹೊರಗಡೆ ಮೆಟ್ರೋ ಸ್ಟೇಷನ್ ಹತ್ರ ಬಂದು ಬ್ರಷ್ ಮಾಡಿ ಫ್ರೆಶ್ ಅಪ್ ಆಗಿ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ರೆಡಿ ಆಗಿದ್ದೀವಿ ಇವಾಗ. ಸೊ ಇವಾಗ ನಮ್ಮ ಪ್ಲ್ಯಾನ್ ಬಂದು ರಾಯಚೂರಿಗೆ ರಿಟರ್ನ್ ಆಗೋದು. ಸೊ ಈ ಅಡ್ವೆಂಚರಸ್ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಜಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ, ಬೆಲ್ ನೋಟಿಫಿಕೇಶನ್ ಮಾತ್ರ ಆನ್ ಮಾಡ್ಕೊಳ್ಳಿ, ಆನ್ ಮಾಡಿ ಇಟ್ಕೊಳ್ಳಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.